ಎಲ್ರಿಗೂ ಹೊಸ ಚಾನೆಲ್ಗೆ ಸ್ವಾಗತ ಹೊಸ ಚಾನೆಲ್ಗೆ ಸ್ವಾಗತ ನಮಸ್ತೆ ವಿಲೇಜ್ ಕುಕ್ಕಿಂಗ್ಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೊಸ ಚಾನೆಲ್ಗೆ ಸ್ವಾಗತ ಹೊಸ ಚಾನೆಲ್ಗೆ ಸ್ವಾಗತ ಯು ಕೆ ಎಕ್ಸ್ಟ್ರಾ ಅದಕ್ಕೆ ಎಕ್ಸ್ಟ್ರಾ ಫುಟೇಜಸ್ಸು ವ್ಲಾಗ್ಸ್ ಎಲ್ಲ ಹಾಕೋಣ ಅಂತ ಈ ಚಾನಲ್ ಮಾಡಿದ್ದು ಸೊ ಫಸ್ಟ್ ವ್ಲಾಗ್ ಹಾಕ್ತಾ ಇದ್ದೀವಿ ಊರಿಗೆ ಹೋಗ್ತಾ ಇದ್ದೀವಿ ಈ ಲಾಕ್ಡೌನು ಮತ್ತು ಈ ಕರ್ಫ್ಯೂಗಳು ಇರೋದ್ರಿಂದ ವೀಕೆಂಡ್ ಕರ್ಫ್ಯೂ ಇಲ್ಲಿದ್ದು ಏನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ತುಂಬ ಜನ ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇದ್ವಿ ನೀವುಗಳು ಹೇಳಿದ್ರಲ್ಲ ವಿಲೇಜ್ ಕುಕ್ಕಿಂಗ್ ಮಾಡ್ತಲ್ಲ ಕುಕ್ಕಿಂಗ್ ಮಾಡ್ತಲ್ಲ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಸೊ ಅದು ಹೋಗೋಕ್ಕೆ ಮುಂಚೆ ಅದು ಹಿಂದಿನ ದಿವಸ ಸ್ವಲ್ಪ ಶಾಪಿಂಗ್ಗಳು ಬಾಕಿ ಇದೆ ಸೊ ಶಾಪಿಂಗ್ ಮಾಡೋಕ್ಕೋಸ್ಕರ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಡೆಕಾಥ್ಲಾನ್ ಸೊ ಡೆಕಾಥ್ಲಾನ್ಗೆ ಹೋಗ್ತಾ ಇದ್ದೀವಿ ಡೆಕಾಥ್ಲಾನಲ್ಲಿ ಏನಕ್ಕೆ ಅಂತ ಆಮೇಲೆ ತೋರಿಸ್ತೀನಿ ಅಲ್ಲೇ ಹೋಗ್ಬಿಟ್ಟು ಸೊ ಬನ್ನರ್ಘಟ್ಟ ಹತ್ರ ಇರೋ ಡೆಕಾಥ್ಲಾನ್ ಬನ್ನರ್ಘಟ್ಟ ರೋಡಲ್ಲಿರೋ ಡೆಕಾಥ್ಲಾನ್ಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಇದೆ ಅದಾದಮೇಲೆ ಇನ್ನೊಂದು ಸ್ವಲ್ಪ ಇದೆ ಆಮೇಲೆ ಸಾಮಾನು ಸಾಮಗ್ರಿಗಳು ಎಲ್ಲ ತೊಗೊಬೇಕು ಒಂದು ದೊಡ್ಡ ಒಂದು ಮೂರು ದಿವಸ ಇರಬೇಕು ಅಂತ ಅನ್ಕೊಂಡಿದೀವಿ ಅಲ್ಲೇನೆ ಮೂರು ದಿವಸದಲ್ಲಿ ಒಂದು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ತೀವಿ ತೊಗೊಂಡಿರೋ ಒಂದು ಸಾಮಾನು ಒಂದು ಫ್ಯಾಮಿಲಿ ನಾಲ್ಕು ಜನ ಫ್ಯಾಮಿಲಿ ಒಂದು ತಿಂಗಳು ತಿನ್ಬೋದು ತುಂಬ ಜನನೇ ಎಲ್ಲರೂ ಸೇರ್ತಾ ಇದೀವಿ ಅದಕ್ಕೋಸ್ಕರ ಸೊ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವಾಗ ಡೆಕಾಥ್ಲಾನ್ ಹತ್ರ ಸಿಗ್ತೀನಿ ಅದೇ ಸಾಕ ಐದು ಸಾವಿರ ರೂಪಾಯಿ ಎಲ್ ಟೂ ತ್ರಿಬಲ್ ಏನು ಹಾಕೋರಲ್ಲೋ ಕೆಳಗಡೆ ಇರೋದ ಮೋಸ್ಟ್ಲಿ ಅದು ಎಮ್ ಆರ್ ಪಿ ಅನಿಸುತ್ತೆ ಸೊ ಗೊತ್ತಾಯ್ತಾ ಇದನ್ನು ತೊಗೊಳಕ್ಕೆ ಬಂದಿದ್ದು ಟೆಂಟ್ಸು ಮೂರು ದಿನ ಟೆಂಟ್ ಒಳಗಿರ್ತೀವಿ ಕಾರ್ಡ್ ಮನ್ಸೋತರ ಇಲ್ಲಿ ಫುಲ್ಲು ಎಲ್ಲ ಕಲೆಕ್ಷನ್ಸ್ ಇದೆ ನಾವು 3% ತೊಗೊತಾ ಇದ್ದೀವಿ ದೊಡ್ಡದು ಈ ಥರದ್ದು ಇದು ತೊಗೊಂಬಿಡೋಣ ಇದು 2% ಏನಕ್ಕೆ ಇಬ್ಬರಿಗೆ ಸಾಮಾನು ಸರಂಜಾಮ್ಗಳು ಬೇಜಾನಿದೆ ಅದು ಇಡೋಕ್ಕೆ ಅಂತ ಒಂದು ಟೆಂಟು ಈ ಥರ ಬರುತ್ತೆ ಸೆಟಪ್ಪಿಲ್ಲಿದೆ ಇದು ನೋಡ್ಕೊಂಡು ತೊಗೊಳೋದು ಸ್ವಲ್ಪ ಒಂದು ಆ ಥರದ್ದು ದೊಡ್ಡದೊಂದು ಮಲ್ಗೋಕ್ಕೆ ಇನ್ನೊಂದು ಸಾಮಾನು ಇಡೋಕ್ಕೆ 2% ಅದಕ್ಕೆ ಚೇರ್ ತೊಗೊಳೋಣ ಇದು ಇದಾ ಎಷ್ಟು ರೇಟು ರೇಟ್ ಬಂದು 1.5 ಸಾವಿರ ಬೇಡ ಅದು ಬೇಜಾನ್ ಕೆಲವು ಬಂಡೆಗಳು ಅದ್ರ ಮೇಲೆ ಕುತ್ಕೊಳ್ಳೋಣ ಎರಡು ತೊಗೊಳಕ್ಕೆ ಹೋಗಿದ್ದು ಎಷ್ಟು ತೊಗೊಂಡಿದ್ಯ ಎಷ್ಟು ತೊಗೊಂಡಿದ್ಯಾ ಟೋಟಲ್ ಟೋಟಲ್ ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಐಟಮ್ ಎಷ್ಟಾಯ್ತು ಬಿಲ್ಲು 8,000 ಆಯಿತು ಇದು ಎರಡು ತೊಗೊಳಕ್ಕೆ ಹೋಗಿದ್ದು 8,000 ಬಿಲ್ ಹಾಕಿದೀವಿ 1 week later ನೀವು ನೋಡಿ ನಿಜಾನೇ ಒಂದು ವಾರಗಳಲ್ಲಿ ನಂತರ ಅವತ್ತು ಜೋಶಲ್ಲಿ ಈ ಎರಡು ದಿವಸದಲ್ಲಿ ಇಟ್ಟು ಇದೋಗ್ತಾ ಇದ್ದೀವಿ ಕ್ಯಾಂಪಿಂಗು ಮತ್ತೆಲ್ಲ ಮಾಡ್ತೀವಿ ಅಂದ್ಬಿಟ್ಟು ಡೆಕಾಥ್ಲಾನ್ ಪರ್ಚೇಸ್ ಮಾಡಿದ್ವಿ ಸೊ ನೆಕ್ಸ್ಟ್ ಡೇ ಇನ್ನೊಂದು ಶಾಪಿಂಗ್ ಇದೆ ಅಂತ ಹೇಳಿದ್ದೆ ಸೊ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಯ್ತು ಸ್ವಲ್ಪ ಕೆಲವು ಕಾರಣಗಳಿಂದ ಅದಕ್ಕೆ ಆಗಲಿಲ್ಲ ಒಂದು ವಾರ ಆಗೋಯ್ತು ಇವಾಗ ಈ ವಾರ ಅಂದರೆ ಜನವರಿ ಲಾಸ್ಟ್ ವೀಕ್ ಅಲ್ಲ ಇದು ಲಾಸ್ಟ್ ವೀಕ್ ಜನವರಿ ಲಾಸ್ಟ್ ವೀಕಲ್ಲಿ ಮತ್ತೆ ಫಿಕ್ಸ್ ಆಗಿದೆ ಹೋಗ್ತಾ ಇದ್ದೀವಿ ಅದಕ್ಕೋಸ್ಕರ ನೆಕ್ಸ್ಟ್ ಬ್ಯಾಲೆನ್ಸ್ ಇದೆ ಶಾಪಿಂಗ್ ಮಾಡೋಕೆ ಬಂದಿದ್ದೀವಿ ಸೊ 8,000 ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ವಾರ ಸುಮ್ಮನೆ ಏನು ಕೆಲಸ ಮಾಡಿದ್ರೆ ಬಿಟ್ಟಿದ್ವಿ ಈಗ ಇಲ್ಲಿ ಇದ್ದೋಮೇಗಾಯಿತು ಏನಾದರೂ ಮಡಕೆಗಳು ಹುಡುಕ್ತಾ ಇದ್ರೆ ಆ್ಯಕ್ಚುಲಿ ಹಂಗೆ ಒಂದು ಶೂಟ್ ಇತ್ತು ಈ ಕಡೆ ಮಾಗಡಿ ರೋಡ್ ಕಡೆ ಬಂದಿದ್ವಿ ದಾರಿಲ್ಸಿ ಕಾಣಿಸ್ತು ಹಂಗೆ ಸೈಡ್ ಹಾಕಿದ್ದೀವಿ ಈಗ ಅಲ್ಲಿ ಹೋಗಬೇಕು ಅದೇ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ದೇವ್ರದ್ದು ಎಲ್ಲ ವಿಗ್ರಹಗಳು ಇಟ್ಟಿರ್ತಾರಲ್ಲ ಅಲ್ಲೇ ಮಡಕೆಗಳು ಒಂದು ಕಾನ್ಸೆಪ್ಟ್ ಇದೆ ನೋಡಿದ್ ವಿಡಿಯೋ ನೋಡ್ಬಿಟ್ಟಿರ್ತೀರ ಆಲ್ರೆಡಿ ಸೊ ಮಡಕೆದಲ್ಲಿ ಕುಕ್ ಮಾಡ್ತಾ ಇದ್ದೀವಿ ಸೊ ಅದಕ್ಕೋಸ್ಕರ ಅದನ್ನು ತೊಗೊಳೋಣ ಅಂತ ಬಂದಿದ್ದೀವಿ ಈಗ ಹೋಗ್ಬಿಟ್ಟು ನೋಡ್ಬಿಟ್ಟು ಏನು ಚೆನ್ನಾಗಿರುತ್ತೆ ಅಂತ ಒಂದಷ್ಟು ಮಾಡ್ತಾರೆ ಚೌಕಾಸಿ ಮಾಡೋ ಕಲಿಬೇಕು ಫಸ್ಟ್ ಟೈಮ್ ಚೌಕಾಸಿ ಮಾಡ್ಬೇಕು ನಾನು ಬಡ್ಡಿ ಮಾಡೋಣ ಚೌಕಾಸಿ ಎಲ್ಲ ಮಾಡೋಕ್ಕೆ ಬರೋಲ್ಲ ನೋಡೋಣ ಹೋಗೋಣ ಎಷ್ಟು ಕೇಳ್ತಾರೆ ಕೊಟ್ಬಿಟ್ಟು ಒಂದಷ್ಟು ನಮಗೆ ಬೇಕಾಗಿರೋಷ್ಟು ಎತ್ಕೊಂಡು ಬಂದ್ಬಿಡೋಣ ಬನ್ನಿ ಎಷ್ಟಾಯ್ತಪ್ಪ ಅಷ್ಟು 480 ರೂಪಾಯಿ ಕೊಡ್ತೇವೆ ಪುಟ್ಬಿಟ್ಟ ನೀವು 6 ಮೊಟ್ಟೆ ಮಾರ್ಟಿಗೆ ಬಂದಿದ್ದೀವಿ ಹೋಗ್ಬಿಟ್ಟು ಶಾಪಿಂಗ್ ಸ್ಟಾರ್ಟ್ ಮಾಡೋಣ ರೇಷನ್ ತಗೊಬೇಕಿನ್ನು
ಟೋಟಲ್ ಬಿಲ್ಲು 3216 ಆಗಿದೆ. ಇದು ಬರೀ ಪ್ರಾವಿಷನ್ಗೆ. ಸೊ ಇನ್ನೂ ಬಾಕಿ ಇದೆ, ಶಾಪಿಂಗ್ ಮುಗ್ದಿಲ್ಲ. ಫಸ್ಟ್ ಹೋಗಿ ತುಂಬಿಸೋಣ ಅವರಿಗೆ. ದಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಬೇಕಾಯ್ತು. ಇಲ್ಲೊಬ್ರಿಗೆ ಹೇಳಿದ್ವಿ ಶೂಟ್ ಮಾಡ್ತೀವಿ ಅಂತ. ಸೊ ಆ ಜಾಗ ಬಂದಿದೀವಿ, ಅಟ್ಟೂರ್ ಕಾಫಿ ಅಂತ. ಸೊ ಹೋಗ್ಬಿಟ್ಟು ಹೊಟ್ಟೆ ಹಸಿದೆ, ಬೇಗ ಬೇಗ ತಿನ್ಕೊಂಬಿಡೋಣ. ಸಂಜಿತ್ ಅವ್ರ ಕ್ಯಾಮ್ರಾ ಎತ್ಕೊಂಡು ಸಂತೋಷ್ನ ಜೂಮ್ ಮಾಡಿ ಅವ್ರನ್ನ ಕಂಡಮ್ ಮಾಡಿ ಕಂಡಮ್ ಮಾಡಿ ಅಂತವ್ರೆ. ಕಂಡಮ್ ಮಾಡಲ್ಲ, ನಿಜ ಹೇಳ್ತೀವಿ. ಬೆಳಗ್ಗೆಯಿಂದ ಹೊಟ್ಟೆ ಹಸು ಇಲ್ಲ, ಹೊಟ್ಟೆ ಹಸು ಇಲ್ಲ, ಏನು ಬೇಡ ಬಣ್ಣ. ಐದು ಇಡ್ಲಿ, ಎರಡು ಪಲಾವ್ ತಿಂದವ್ರೆ. ಹೊಟ್ಟೆ ಹಸು ಇಲ್ವಂತೆ. ಹೊಟ್ಟೆ ಹಸು ಏನ ಹೊಟ್ಟೆ ಹಸಿತಾ ಇದೆಯಾ? ಹೊಟ್ಟೆ ಹಸಿ ಇದೇ ಹೇಳೋದು, ಹೊಟ್ಟೆ ಹಸಿಯಲ್ಲ ಬಟ್ ಐದೈದು ಪ್ಲೇಟ್ ಖಾಲಿ. ಚೆನ್ನಾಗಿ ತಿಂದ್ವಿ, ನಿಲ್ಸ್ಬಿಟ್ಟು. ಫಸ್ಟ್ ಟೈಮ್ ಹೊಸಕೋಟೆನಲ್ಲಿ ವೆಜ್ಜಿಗೆ ಅಂತ ಬಂದಿದ್ದು ಡೆಡಿಕೇಟೆಡ್ ಆಗಿ. ಸೊ ನಮ್ಮ ಜೊತೆ ಎಲ್ಲರೂ ಜಾಯ್ನ್ ಆಗಿದ್ರು. ಸೊ ಮಧು ಅವ್ರು ಇದ್ದಾರೆ, ಸಂತೋಷ್ ಅವ್ರು ಇದ್ದಾರೆ, ಮತ್ತೆ ಸತೀಶ್ ಅವ್ರು ಇದ್ದಾರೆ, ಗೋಲ್ಡನ್ ಥ್ರಾಟಲ್ಲು, ಮತ್ತೆ ಈ ಕಡೆ ಸಂಜೀತ್ ಅವ್ರು ಇದ್ದಾರೆ, ನಮ್ಮ ಬೇಕರಿ ಓನರು, ಆಮೇಲೆ ಹರ್ಷ. ನಾವೆಲ್ಲ ಮಧು. ಮಧು ಅವರೇ, ಹೇಗಿತ್ತು ಬ್ರೇಕ್ಫಾಸ್ಟ್ ಹೇಳಿ ರಿವ್ಯೂ. ಸೂಪರ್ ಆಗಿತ್ತು, ಕರ್ ಆಗಿತ್ತು ಅದು ಮಾತ್ರ. ಹೌದಾ? ಅಷ್ಟೇ. ಸ್ಪೆಷಲಿ ಚಟ್ನಿ ಹೋಗ್ಬಿಟ್ಟು ಗ್ರೀನ್ ಚಟ್ನಿ ಇರೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಕಾರ್ ಖಾರವಾಗಿ ಬೆಳೆ ಬೆಳಗ್ಗೆ ಅದಕ್ಕೆ ತಂದಿದ್ದು ಹೇಗಿತ್ತು? ಈಗ ಎಲ್ಲಾರು ಒಳಗಡೆ ಬಿದ್ದಿದ್ಯಲ್ಲ, ಅದಕ್ಕೆ ಚುರುಕಾಗ್ಬಿಟ್ಟು ಜಾಸ್ತಿ ಎಲ್ಲ ಜೋಶ್ ಎನರ್ಜಿ. ಅಲ್ಲಿ ಹೋಗ್ಬಿಟ್ಟು ಈಗ ಕೆಲಸ ಮಾಡಿಸ್ತೀವಿ ಅವಾಗೆಲ್ಲ. ಫೆಸ್ಟಿವಲ್ ಅಲ್ಲಿ ಕೆಲಸ ಮಾಡ್ಬೇಕು, ಅದ್ರ ಎಲ್ಲಾರ್ದು ಜೋಶ್ ಕಮ್ಮಿ ಆಗುತ್ತೆ. ಸೊ ನಮ್ಮ ಜಾಗದಲ್ಲಿ ಸಿಗೋಣ, ನಮ್ಮ ಏರಿಯಾದಲ್ಲಿ ಬನ್ನಿ. ಏನ ಮಾಡ್ತೀವಿ ಹಸುಗೆ ಹುಲ್ಲು ಹಾಕ್ತಾ ಇದೀನಿ ಅಂತ ಅನ್ಕೊಂಬಿಡಿ. ನಮ್ಗೆ ಹಾಕೊಂತ ಇದೀವಿ ಹುಲ್ಲು. ಮಲ್ಗಕ್ಕೆ ಕೆಳಗಡೆ ಬೇಸ್ ರೆಡಿ ಮಾಡ್ತಾ ಇದೀವಿ ಟೆಂಟ್ ಹಾಕಕ್ಕೆ, ಇಲ್ಲಾಂದ್ರೆ ಚುಚ್ಚುತ್ತೆ. ಗ್ಯಾಪ್ ಕೊಟ್ಟಿದ್ ನೋಡಿ, ನಿಮ್ಗೆ ತಿನ್ನೋಕೆ ಅಂದ್ಕೊಬಿಟ್ಟು ನಾವು. ಏನ್ ಸರ್ ಏನೋ ಹೇಳ್ಬೇಕಾ? ಪೀಸ್. ಏನ್ ಪೀಸ್? ಚಿಕನ್ನ ಮಟನ್ನ ಎರಡೂ ಇದೆ. ಯಾವ್ದು ಬೇಕು ನಿಮಗೆ? ಫಿಶು ಇದೆ. ನಿಮ್ಗೆ ಯಾವ್ದು ಬೇಕ್ರಿ? ಅದ್ಭುತ ಅದ್ಭುತ. ಫಿಶು ಮಟನ್ ಹಾಲು. ಕೆಲಸ ಮಾಡ್ರಿ, ಕರ್ಕೊಂಬಂದ್ರೆ ಕೆಲಸ ಮಾಡೋದು. ಒಬ್ರು ವಿಕೆ ಲೋಡ ವಿಕೆ ಇರೋ ಕೇಳಬೇಕು. ಇವ್ರ ಬಗ್ಗೆ ಏನಲ್ಲ ಹೇಳ್ಬೇಕು? ಕ್ಯಾಮ್ರಾ ಹಿಡ್ಕೊಂಡು ಪೋಸ್ ಕೊಡ್ತಾರೆ. ಕೆಲಸ ಮಾಡ್ರಿ, ಸಂತೋಷ ಬಾಸ್. ಈ ತಂದೆ ಹಾಕ್ರೆ ಲೋಡ್ ನಾವು ಎರಡು ಬಿ ಆರ್ ಎಸ್ ಕೊಡ್ರಿ. ಮಧ್ಯಾಹ್ನ ಆಯ್ತು, ನಾವು ಕೆಲಸ ಫಸ್ಟ್ ಕೊಟ್ಟ ಮೇಲೆ ಮಾಡ್ತೀವಿ ಕೆಲಸ. ವಿ ಐ ಪಿ ಕೂಲಿ ನೋಡೋ ಹೆಂಗ್ ನಿಲ್ತವ್ರಿ ಇಬ್ರು. ಜೋಡತ್ತು ಕೂಡ ಹುಲ್ ತಗೊಂಡಿದ್ವಿ, ಬಿಟ್ರೆ ತಿನ್ಕೊಂಡ್ಬಿಡ್ತಾರ ಇಬ್ರು ಅದನ್ನ. ಒಂದು ಸ್ಟೆಪ್ ಮುಗೀತು, ಬೇಸ್ ರೆಡಿ ಮಾಡಿದ್ದು. ಈಗ ಅದ್ರ ಮೇಲೆ ಟೆಂಟ್ ಹಾಕ್ಬೇಕು. ಟೆಂಟ್ ಹಾಕ್ಬಿಡೋಣ. ಇವತ್ತಿನ ದಿನ ಮುಗಿಸ್ಬಿಡೋಣ. ಸೊ ಲೈಟ್ ಆಫ್ ಮಾಡೋಣ, ಸನ್ಲೈಟ್ನ. ಹಾಂ.